ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಕೆ ಎಚ್ ಮುನಿಯಪ್ಪ? ಮುಳಿಬಾಗಿಲು ಕ್ಷೇತ್ರಕ್ಕೆ ಹೋಗದಿದ್ರೆ ಎಲ್ಲೋಗ್ತಾರೆ ಮುನಿಯಪ್ಪ? ರಾಜ್ಯ ರಾಜಕಾರಣಕ್ಕೆ ಬರಲ್ವಾ? ಹಾಗಿದ್ರೆ ಅರ್ಜಿ ಹಾಕಿದ್ದೇಕೆ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶ್ ಅಂಜನಪ್ಪ. ಕೆ ಎಚ್ ಮುನಿಯಪ್ಪ ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ? ಇನ್ನು 100 ದಿನ ಇದೆ ಎಲೆಕ್ಷನ್ನು, ಬಟ್ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ, ಹೇಗೆ ಕ್ಯಾಂಪೇನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಗೊಂದಲ ಇದೆ. ಈಗಾಗಲೇ ಅರ್ಜಿಯನ್ನು ಹಾಕಿದ್ದಾರೆ, ನನಗೂ ಕೂಡ ಟಿಕೆಟ್ ಬೇಕು ಅಂತ ಕೆ ಎಚ್ ಮುನಿಯಪ್ಪ ಅವರು. ಆದರೆ ಆ ಅರ್ಜಿಯಲ್ಲಿ ಯಾವ ಕ್ಷೇತ್ರ ಅನ್ನೋದನ್ನ ನಮೂದನೆ ಮಾಡಿಲ್ಲ, ಸ್ಪೆಸಿಫೈ ಮಾಡಿಲ್ಲ. ಈ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತೀನಿ, ಟಿಕೆಟ್ ಕೊಡಿ ಅಂತ. ಹಾಗಿದ್ರೆ ಕೆ ಎಚ್ ಮುನಿಯಪ್ಪ ಅವರ ಕ್ಷೇತ್ರ ಯಾವುದು? ನಿಂತ್ಕೊಳ್ತಾರಾ ನಿಂತ್ಕೊಳ್ಳಲ್ವ ಎಲೆಕ್ಷನ್ಗೆ? ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಬರಲ್ವಾ? ಮುಳುಬಾಗಿಲು ಮುನುಸು ಏನಾಯಿತು ಇದೆಲ್ಲದ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುನ್ನ ಕರ್ನಾಟಕ ಟಿವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ಸುದ್ದಿಯನ್ನು ಮುಂದುವರಿಸೋದಾದರೆ ಕೆ ಎಚ್ ಮುನಿಯಪ್ಪ ಆಗಲೇ ಹೇಳ್ತಾ ಇದ್ದೆ, ಕೆ ಎಚ್ ಮುನಿಯಪ್ಪನವರು ಇತ್ತೀಚೆಗಷ್ಟೇ ಏನು ಪ್ರಜಾಧ್ವನಿ ಯಾತ್ರೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರವಾರು ಆರಂಭ ಆಯಿತು, ಮುಳುಬಾಗಿಲಿಂದ ಆರಂಭ ಆಯಿತು. ಮುಳುಬಾಗಿಲಿಗೆ ಹೋಗಬೇಕಾಗಿತ್ತು ಕೆ ಎಚ್ ಮುನಿಯಪ್ಪ, ಆದರೆ ಕೊತ್ತೂರು ಮಂಜುನಾಥ್ ಕಾರಣಕ್ಕಾಗಿ ಅವರು ಮುಳುಬಾಗಿಲಿಗೆ ಹೋಗಲಿಲ್ಲ. ಸೊ ಘಟಬಂಧನ್ ಅಂತ ಏನು ಕೋಲಾರ ಜಿಲ್ಲೆಯಲ್ಲಿ ಮಾಡಿಕೊಂಡಿದ್ದಾರೆ, ಕೊತ್ತೂರು ಮಂಜುನಾಥ್ ಆಗಿರ್ಬೋದು, ಎಮ್ ಸಿ ಸುಧಾಕರ್ ಆಗಿರ್ಬೋದು, ರಮೇಶ್ ಕುಮಾರ್ ಆಗಿರ್ಬೋದು, ಇವರ ಒಂದು ಟೀಮ್ ಏನಿದೆ ಆ ಟೀಮ್ಗೆ ನಾನು ವಿರೋಧ ಅನ್ನೋದನ್ನು ಮತ್ತೆ ಕೆ ಎಚ್ ಮುನಿಯಪ್ಪ ಆ್ಯಂಡ್ ಬೆಂಬಲಿಗರು ಸಾರಿ ಹೇಳ್ತಾ ಇದ್ದಾರೆ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಅಲ್ಲ, ಘಟಬಂಧನ್ ಟೀಮ್ಗೆ ವಿರೋಧ. ಕುರುಡುಮಲೆ ಗಣೇಶ ಟೆಂಪಲ್ಗೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬಸ್ನಲ್ಲೇ ಹೋಗಿದ್ರು ಸ್ವಲ್ಪ ದೂರ, ಅದಾದಮೇಲೆ ಬೈಪಾಸ್ನಲ್ಲೇ ಇಳಿದು ತಮ್ಮ ದಾರಿಗೆ ತಾವು ಹೊರಟೋದ್ರು ಕೆ ಎಚ್ ಮುನಿಯಪ್ಪನವರು. ಮುಳುಬಾಗಿಲು ಕ್ಷೇತ್ರದ ಕ್ಯಾಂಪೇನ್ಗೆ ಹೋಗಲಿಲ್ಲ. ಅದಾದ ನಂತರ ಕೆ ಜಿ ಎಫ್ ತಮ್ಮ ಮಗಳು ರೂಪಕಲಾ ಏನು ಶಾಸಕರಾಗಿದ್ದಾರೆ, ಆ ಒಂದು ಕಾನ್ಸ್ಟೆನ್ಸಿಗೆ ಹೋಗಿ ಪ್ರಚಾರವನ್ನು ಮಾಡಿದ್ರು ಕಾಂಗ್ರೆಸ್ ಪರ. ಅಲ್ಲಿಗೆ ನಾನು ಕಾಂಗ್ರೆಸ್ ಪರ ಇದ್ದೇನೆ ಹೊರತು ಘಟಬಂಧನ್ ಪರ ಇಲ್ಲ, ಘಟಬಂಧನ್ಗೆ ವಿರೋಧ ಅನ್ನೋ ಒಂದು ಮಾತನ್ನು ಸ್ಪಷ್ಟವಾಗಿ ಮುನಿಯಪ್ಪ ಅವರು ಸಂದೇಶವನ್ನು ಕೊಟ್ಟರು. ಆದರೆ ಇಲ್ಲಿ ಚರ್ಚೆ ಆಗಬೇಕಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಕೆ ಎಚ್ ಮುನಿಯಪ್ಪ ಅವರು ಈಗಾಗಲೇ ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ, ವಿಧಾನಸಭೆಗೆ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಹೀಗಾಗಿಯೇ ಅವರು ಕೆ ಪಿ ಸಿ ಸಿಗೆ ಅರ್ಜಿಯನ್ನು ಕೂಡ ಹಾಕಿದ್ದಾರೆ. ಆದರೆ ಅರ್ಜಿ ಹಾಕಿದ್ದಾರೆ ಹೊರತು ಯಾವ ಕ್ಷೇತ್ರದಿಂದ ನನಗೆ ಟಿಕೆಟ್ ಕೊಡಿ, ಇಲ್ಲ ಈ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಆ ಅರ್ಜಿಯಲ್ಲಿ ನಮೂದನೆ ಮಾಡಿಲ್ಲ, ಅಂದರೆ ಹಾಕಿಲ್ಲ ಯಾವ ಕ್ಷೇತ್ರ ಅಂತ. ಸಿದ್ದರಾಮಯ್ಯನವರು ಅಷ್ಟೇ, ಯಾವ ಕ್ಷೇತ್ರ ಅಂತ ಅವರ ಅರ್ಜಿಯಲ್ಲಿ ಮೆನ್ಷನ್ ಮಾಡಿರಲಿಲ್ಲ. ಅದೇ ಸಾಲಿಗೆ ಕೆ ಎಚ್ ಮುನಿಯಪ್ಪ ಕೂಡ ಸೇರ್ತಾರೆ. ಮೂಲಗಳ ಪ್ರಕಾರ ದೇವನಹಳ್ಳಿಗೆ ಬಂದು ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಇತ್ತು, ಆದರೆ ಇದುವರೆಗೂ ಕೂಡ ದೇವನಹಳ್ಳಿಗೆ ಅವರು ಕಾಲಿಟ್ಟಿಲ್ಲ, ಒಂದು ಸಣ್ಣ ಕ್ಯಾಂಪೇನ್ ಕೂಡ ಮಾಡಲಿಲ್ಲ. ಯಾಕಂದರೆ ದೇವನಹಳ್ಳಿಯಲ್ಲಿ ಆನಂದ್ ಕುಮಾರ್ ಈಗಾಗಲೇ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ, ಜೊತೆಗೆ ಎ ಸಿ ಶ್ರೀನಿವಾಸ್ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಇಬ್ಬರು ಕೂಡ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ, ಅಂದರೆ ಆನಂದ್ ಕುಮಾರ್ ಮತ್ತು ಎ ಸಿ ಶ್ರೀನಿವಾಸ್ ಇಬ್ಬರು ಕ್ಷೇತ್ರದಲ್ಲಿ ಬಿಡಾರನ್ನು ಹೂಡಿ ಪಕ್ಷ ಸಂಘಟನೆಯನ್ನು ಮಾಡ್ತಿದ್ದಾರೆ. ಆನಂದ್ ಕುಮಾರ್ಗೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ ದೇವನಹಳ್ಳಿಯಲ್ಲಿ. ಹೀಗಾಗಿ ಏನಾದರೂ ದೇವನಹಳ್ಳಿಗೆ ಏನಾದರೂ ಮುನಿಯಪ್ಪ ಬಂದರೆ ಅಲ್ಲೂ ಕೂಡ ಕಷ್ಟ ಗೆಲುವು. ಯಾಕಂದರೆ ಈಗಾಗಲೇ ಆನಂದ್ ಕುಮಾರ್ ಪಕ್ಷವನ್ನು ಸಂಘಟನೆ ಮಾಡಿ ತನಗೇ ಟಿಕೆಟು ಗೆಲ್ತೀನಿ ಅನ್ನೋ ಭರವಸೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಮುನಿಯಪ್ಪ ಬಂದರೆ ಮುನಿಯಪ್ಪಗೆ ಉಲ್ಟಾ ಆಗ್ಬೋದು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೀಸಲು ಕ್ಷೇತ್ರ, ಆದರೂ ಕೂಡ ಮುನಿಯಪ್ಪಗೆ ವಿರೋಧ ವ್ಯಕ್ತ ಆಗಬಹುದು ಪಕ್ಷದಲ್ಲೇ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಸೊ ದೇವನಹಳ್ಳಿಗೂ ಬರ್ತಾ ಇಲ್ಲ, ಅದು ಬಂದರೂ ಕೂಡ ಕಷ್ಟ ಅನ್ನೋ ಒಂದು ಚರ್ಚೆ ಇದೆ. ಮುಳುಬಾಗಿಲಿಗೆ ಅವರು ಪ್ರಚಾರಕ್ಕೆ ಹೋಗಲಿಲ್ಲ, ಕೊತ್ತೂರು ಮಂಜುನಾಥ್ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸಿ ಅಲ್ಲಿ ಗೆಲ್ಲಿಸ್ತಾರೆ ಅಥವಾ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಮುನಿಯಪ್ಪ ಏನಾದರೂ ಮುಳುಬಾಗಿಲಿಗೆ ಹೋದರೆ ಕೊತ್ತೂರು ಮಂಜುನಾಥ್ ಆ್ಯಂಡ್ ಟೀಮ್, ಘಟಬಂಧನ್ ಟೀಮ್ ಎಲ್ಲ ಸೇರಿಸಿ ಮುನಿಯಪ್ಪ ಅವ್ರನ್ನ ಮತ್ತೆ ಸೋಲಿಸಬಹುದು. 2019 ಲೋಕಸಭಾ ಚುನಾವಣೆಯಲ್ಲಿ ಆದಂತಹ ಸೋಲಿನ ಕಹಿ ಅನುಭವ ಮತ್ತೆ ಮುಳುಬಾಗಿಲು ಆಗಬಹುದು ಅನ್ನೋ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ. ಇನ್ನು ಕೆ ಜಿ ಎಫ್ ಹೋಗೋಣ ಅಂದರೆ ಅವ್ರ ಮಗಳು ಬಿಟ್ಕೊಡ್ತಾ ಇಲ್ಲ. ಈಗಾಗಲೇ ಮಗಳು ಎಮ್ ಎಲ್ ಎ ಆಗಿದ್ದಾರೆ, ಆಗಲಿ ಅನ್ನೋ ಒಂದು ಏನು ಇರಬಹುದು ಅವ್ರಿಗೆ, ಮಗಳು ಎಮ್ ಎಲ್ ಎ ಆಗಲಿ ಬಿಡಿ ಅಂತ. ಹಾಗಾಗಿ ಮುನಿಯಪ್ಪ ಅವರು ಕ್ಷೇತ್ರ ಯಾವುದು, ಮೀಸಲು ಕ್ಷೇತ್ರಕ್ಕೆ ಹೋಗಬೇಕಾ ಬೇರೆ ಕ್ಷೇತ್ರ ಏನಾದ್ರೂ ಆಯ್ಕೆ ಮಾಡ್ಕೊಳ್ತಾರಾ ಅನ್ನೋ ಒಂದು ಗೊಂದಲ ಚರ್ಚೆ ನಡೀತಾ ಇದೆ. ಇನ್ನೂ ಒಂದು ಅಂಶ ಏನಪ್ಪ ಅಂದರೆ ಬೇಸರ ಆಗಿದೆ ರಾಜ್ಯ ರಾಜಕಾರಣದಲ್ಲಿ. ರಾಜ್ಯ ನಾಯಕತ್ವದ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಅವರಾಗಿರ್ಬೋದು, ಇಬ್ಬರ ಮೇಲೂ ಕೂಡ ಮುನಿಯಪ್ಪಗೆ ಬೇಸರ ಜಾಸ್ತಿ ಆಗಿದೆ ಅಂತೆ. ಹಾಗಾಗಿ ರಾಜ್ಯ ರಾಜಕಾರಣ ಬೇಡಪ್ಪ ಸವಾಸ ಅಂದ್ಬಿಟ್ಟು ಸೈಲೆಂಟಾಗಿ ಇರಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಎಸ್, ನಿಮ್ಮ ಪ್ರಕಾರ ಕೆ ಎಚ್ ಮುನಿಯಪ್ಪ ಅವರು ಏನು ಮಾಡ್ತಾರೆ, ಮುಂದೆ ಏನು ಮಾಡಬೇಕು, ರಾಜ್ಯ ರಾಜಕಾರಣಕ್ಕೆ ಬಂದು ವಿಧಾನಸಭೆಗೆ ಸ್ಪರ್ಧೆ ಮಾಡಬೇಕಾ, ಸ್ಪರ್ಧೆ ಮಾಡೋದಾದರೆ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಕೆ ಎಚ್ ಮುನಿಯಪ್ಪ ಸೈಲೆಂಟ್ ಆದರೆ ರಾಜಕಾರಣದಲ್ಲಿ, ವಿಶೇಷವಾಗಿ ಕೋಲಾರದಲ್ಲಿ, ಸಿದ್ದರಾಮಯ್ಯ ಕೂಡ ಗೆಲ್ಲೋದು ಕಷ್ಟ ಅನ್ನೋ ಲೆಕ್ಕಾಚಾರ ಇದೆ.
ಸೊ ಇದೆಲ್ಲವನ್ನು ಇಟ್ಕೊಂಡು ಕೆ ಎಚ್ ಮುನಿಯಪ್ಪ ಅವರನ್ನು ಗಂಭೀರವಾಗಿ ಪರಿಗಣಿಸಬೇಕಾದಂಥ ಅಗತ್ಯ ಅವಶ್ಯಕತೆ ಕಾಂಗ್ರೆಸ್ಗೆ ಇದೆ. ಎಸ್, ನಿಮ್ಮ ಪ್ರಕಾರ ಕೆ ಎಚ್ ಮುನಿಯಪ್ಪ ಅವರ ಫ್ಯಾಕ್ಟರ್ ಹೇಗೆ ವರ್ಕೌಟ್ ಆಗುತ್ತೆ, ಯಾವ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡಿದ್ರೆ ಗೆಲ್ಲಬಹುದು ಅಂತ ನಿಮ್ಗೆ ಅನಿಸುತ್ತೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕರ್ನಾಟಕ ಟಿವಿಯನ್ನು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.